ಭ್ರಷ್ಟಾಚಾರ ತುಂಬಾ ಐತೆ. ರಸ್ತೆ ಮಾಡಿಸಿ ನಾವು ಸಮಾಜ ಸೇವೆ ಮಾಡ್ತೀವಿ ಅದು ನಮ್ಗೆ ಬೇಕಾಗಿಲ್ಲ. ರಸ್ತೆ ಮಾಡಿದಾಗ ಅಲ್ಲಿ ಎಷ್ಟು ಭ್ರಷ್ಟಾಚಾರ ಆಗುತ್ತೆ ಅದನ್ನ ನಾವು ಡಾಕ್ಯುಮೆಂಟ್ ಸಮೇತ ನಾವು ಕೊಡ್ತೀವಿ. ನೀವು ಗೆದ್ದಾಗ ಅದನ್ನ ಕೇಳಕ್ ಸಾಧ್ಯನಾ ಹರೀಶ್ ಕೊಡ್ರೆ? ನಾನು ನಿಮ್ನೆ ಕೇಳ್ತಾ ಇದ್ದೀನಿ, 100% ಕೇಳ್ತೀನಿ. ಪ್ರಾಮಿಸ್ ಪ್ರಾಮಿಸ್ ಯಾಕೆಂದ್ರೆ ಏನಕ್ಕೆ ಕೇಳ್ತೀನಿ ಅಂತಂದ್ರೆ ಹೇಳ್ತೀನಿ ಕೇಳಿ. ಬೇರೆ ಎಲ್ಲೂ ಅಲ್ಲ, ನನ್ನ ಕಣ್ಣು ಮುಂದೆ ನಡೆದಿರೋಂಥ ಘಟನೆಗಳಿದ್ವು. ನಾನು ಪ್ರಶ್ನೆ ಮಾಡಿದಾಗ ಇಲ್ಲ ಮಾಡದೆ ಹಿಂಗೇನೆ, ನೀವು ಅದೇನು ಆರ್ ಟಿ ಐಯಿಂದ ಹಾಕ್ತೀರಿ ಹಾಕಿ ಅಂತ ಅಂದರೆ, ನಾನು ಅರ್ಜಿ ಬರೆದಿದ್ದೀನಿ, ಅದಕ್ಕೆ ಅರ್ಜಿ ಬರೆದು ಅವ್ರು ಬಿಲ್ ಸ್ಟಾಪ್ ಮಾಡಿದ್ದೆ, ಅವರು ರೆಕಮೆಂಡೇಷನ್ ಮೇಲೆ ಬಿಲ್ನ ತಗೊಂಡವ್ರೆ ಅವರು. ಆ ಪ್ರಶ್ನೆ ಬೇರೆ, ಹೆಂಗ್ ಮಾಡ್ತಾರೆ ಅಂತಂದ್ರೆ ಹಳೇ ಪೈಪ್ನ ಕೀಳೋದು, ಅದೇ ಪೈಪ್ನ ಅವ್ರು ತಿರುಗಾಕೋದು, ಮಣ್ಣಗೆಯೋದು, ಪೈಪ್ ತೆಗೆಯೋದು, ತಿರುಗಾ ಅದನ್ನೇ ಜೋಡಿಸೋದು, ಬಿಲ್ ಮಾಡ್ಕೊಳ್ಳೋದು. ಈ ತರದ್ದು ಕರ್ಮಕಾಂಡಗಳು ಮೈಸೂರು ನಗರ ಪಾಲಿಕೆಯಲ್ಲೂ ನಡೀತೈತೆ, ಮೈಸೂರು ಜಿಲ್ಲಾಡಳಿತದಲ್ಲೂ ನಡೀತೈತೆ. ಇದೆಲ್ಲವನ್ನು ಸರಿ ಮಾಡುವಂತ ಕೆಲಸನ ನಾನು ನಿಜವಾಗ್ಲೂ ಪ್ರಾಮಾಣಿಕವಾಗಿ ನಾನು ಮಾಡ್ತೀನಿ. ಯು ಜಿ ಡಿ ಈಗ ಕರೆಕ್ಟಾಗಿ ಆಯ್ತು ಲೈನು, ಅದನ್ನ ನೀವು ಬದಲಾವಣೆ ಮಾಡಬೇಕು ಅಂತ ನೋಡಿ ನಿಮ್ಮ ಪ್ರಪೋಸಲ್ ಬಿಡುತ್ತೀರಾ ನೀವು, ಟೆಂಡರ್ ಕಾಲ್ ಮಾಡ್ತೀರಾ, ಟೆಂಡರ್ ಆಯ್ತದೆ, ಟೆಂಡರ್ ಒಂದು ಬರ್ತಾನೆ ಯಾರು ಕಾಂಟ್ರಾಕ್ಟ್ರು ಒಂದು ಕೆಲಸ ಮಾಡಬೇಕು. 6 ಇಂಚ್ ಪೈಪ್ ಇರ್ತದೆ ಅಲ್ಲಿ, ನೀವು ತಿರ್ಗಾ 6 ಇಂಚ್ ಪೈಪ್ನ ಹಾಕೋದಾದ್ರೆ ಯಾಕೆ ಮಾಡಬೇಕು ಅದನ್ನು ಕೆಲಸನ ಮಾಡ್ಕೊಡುದು? 8 ಇಂಚ್ ಹಾಕ್ಬೇಕಿಲ್ಲ, 1 ಅಡಿ ಹಾಕ್ಬೇಕು. ನೀವು ಜನಸಂಖ್ಯೆ ಜಾಸ್ತಿ ಆದಂಗೆ ತಾನೇ ಬ್ಲಾಕ್ ಆಗೋದು, ಕಾಮನ್ ಥಿಂಕಿಂಗ್ ಇದು. ಸಣ್ಣ ಹುಡುಗನ ಕೇಳಿದ್ರು ಹೇಳ್ತಾನೆ ಇದನ್ನು, ಒಂದು 6 ವರ್ಷದ ಮಗುನ ಕೇಳಿದ್ರು ಹೇಳ್ತಾನೆ ಈ ಕೆಲಸನ. ಇವ್ರು ಆ ಥರ ಮಾಡ್ತಾ ಇಲ್ಲ, ಅದನ್ನೇ ಕೇಳೋದು ಅದನ್ನೇ ಹಾಕೋದು. ಈಗ ಎಲ್ಲ ಸಾರ್ವಜನಿಕರು ಗಲಾಟೆ ಮಾಡೋಕೆ ಶುರು ಮಾಡಿದ್ಮೇಲೆ 1 ಅಡಿ ಪೈಪ್ನ ಈಗ ಹಾಕ್ತಾರೆ. 6 ತಿಂಗಳಿಂದ ಮಾಡಿರ್ತಾರೆ, ಮತ್ತೆ ಎಲ್ಲ ಏರಿಯಾಲೂ ಮಾಡ್ತಾವ್ರೆ. ಈಗ 1 ಅಡಿ ಪೈಪ್ ಎಲ್ಲ ಕಡೆ ಹಾಕೊಂಡು ಬರ್ತಾವ್ರೆ ಆಲ್ಮೋಸ್ಟ್. ಸರ್, ಮೈಸೂರು ನಗರದಲ್ಲಿ ಯು ಜಿ ಡಿ ಈಗ ಪ್ರೈವೇಟ್ ಲೇಔಟ್ಗಳಿಗೆ ಹೋಗಿ ಸರ್, ನೀವು ಪ್ರೈವೇಟ್ ಲೇಔಟಲ್ಲಿ ಈ ವರ್ಷ ನಮಗೆ ಸೈಟ್ ಕೊಡ್ತಾನೆ ಎಲ್ಲರಿಗೂ, ಯು ಜಿ ಡಿ ವರ್ಕ್ ಎಲ್ಲ ಮಾಡಿರ್ತಾನೆ ಕ್ಲೀನಾಗಿ. 15 ವರ್ಷ ಆದ್ರೂ ಅಲ್ಲಿ ಪ್ರಾಬ್ಲಮ್ ಬರಲ್ಲ, ಫುಲ್ ಜನ ಅಲ್ಲೆಲ್ಲ ಫಿಲಪ್ ಆದ್ಮೇಲೆ ಆ ಏರಿಯಾ ಪೂರ್ತಿ ಫಿಲಪ್ ಆದ್ಮೇಲೆ ಅಲ್ಲಿಗೆ ಎಷ್ಟು ಇದು ಬೇಕೋ ಅಷ್ಟನ್ನು ಅವ್ನು ಕೊಟ್ಟಿರ್ತಾನೆ, ಅಷ್ಟನ್ನು ಕೊಟ್ಟಿರ್ತಾನೆ ಅವನು. ಇಲ್ಲಿ ನಮ್ಮಲ್ಲಿ ಜನಸಂಖ್ಯೆ ಜಾಸ್ತಿ ಆದಾಗ ನೀನು 1/2 ಅಡಿ ಪೈಪ್ ಹಾಕಿರ್ತಿ, ತಿರ್ಗಿ 1/2 ಅಡಿ ಪೈಪ್ ಏನಕ್ಕಾಗುತ್ತೆ, 1 ಅಡಿ ಪೈಪ್ ಹಾಕು, ಕ್ಲಿಯರ್ ಆಯ್ತದೆ ಅಲ್ಲ. ಅದನ್ನು ಮಾಡಲ್ಲ ಇವರು, ಇವ್ರ ದುಡ್ಡಿಗೆ ಸಲುವಾಗಿ ಈ ಥರ ಮಾಡೋದು. ಮತ್ತು ರೋಡ್ಗಳನ್ನ ಪದೇ ಪದೇ ಮಾಡ್ತಾರದು. ಈಗ ರೋಡ್ ಎಷ್ಟು ಕಡೆ ರೋಡ್ ಕೆಟ್ಟಾಗೈತೆ, ಚುನಾವಣೆ ಸಮಯದ ಒಳಗಡೆ ಪ್ರತಾಪ್ ಸಿಂಹ ಅವ್ರು ಮೊನ್ನೆ ಯಾವುದೋ ಒಂದು ಇಂಟರ್ವ್ಯೂ ಹೇಳ್ತಾ ಇದ್ರು, ಚುನಾವಣೆ ಮುಂಚೆ ಎಲ್ಲ ರೋಡ್ನು ರಿಮೂವ್ ಬಿಡ್ತೀವಿ ಅಂತ. ಎಷ್ಟು ಜನ ಬಿದ್ದು ಹಾಸ್ಪಿಟ್ಲಿಗೆ ಬಂದ್ಬಿಟ್ಟಾಗಿ ಎಷ್ಟು ತೊಂದರೆ ಅನುಭವಿಸ್ತವ್ರೆ, ಎಷ್ಟು ಜನ ಸಾಯ್ತಾವ್ರೆ, ಅದು ಯಾವುದನ್ನು ಲೆಕ್ಕಕ್ಕಿಲ್ಲ ಅವ್ರಿಗೆ. ಚುನಾವಣೆ ವಿಚಾರಕ್ಕೆ ಮಾತ್ರ ಇವರು ರೋಡ್ಗಳು ಮಾಡ್ದಾ? ಇದು ರೈಟ್ ನ್ಯೂಸ್.